ಹಸು ಹಾಲು ದಿನನಿತ್ಯ ಸೇವಿಸ್ತೀರಾ ಮೇಕೆ ಹಾಲಿನ ಬಗ್ಗೆ ಬಹುತೇಕ ಕೇಳಿರ್ತೀರಾ ಸಿರಿಧಾನ್ಯಗಳ ಹಾಲು ಕೂಡ ಸೇವನೆಗೆ ಲಭ್ಯ ಇದೇ ತಿಂಗಳ ಹದಿನೈದನೇ ತಾರೀಕಿನ ಜಿನಿ ಮಿಲೆಟ್ಸ್ ಮಿಲ್ಕ್ ಪೌಡರ್ ಮಾರುಕಟ್ಟೆಗೆ ಬಿಡುಗಡೆಯಾಗ್ತದೆ ಉಚಿತ ಉಚಿತ ಅಂತ ಖುಷಿಯಲ್ಲಿ ಕಾಲ ಕಳಿಬೇಡಿ ನಿಮಗೆ ಅರಿವಿಲ್ಲದೆ ಕಾಡಬಹುದು ಬೆಲೆ ಏರಿಕೆ ಪಂಜಾಬ್ ಸ್ಥಿತಿ ಕರ್ನಾಟಕಕ್ಕೆ ಬಂದರೂ ಅಚ್ಚರಿ ಇಲ್ಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ನಿಜ ಇದು ಅತಿ ಮುಖ್ಯವಾದ ವಿಚಾರ ಉಚಿತವಾಗಿ ಸರ್ಕಾರ ನಮಗೇನೋ ನೀಡುತ್ತೆ ಉಚಿತವಾಗಿ ನಾವು ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ತೀವಿ ಯಾರಿಗೆ ನಿಜಕ್ಕೂ ಅನಿವಾರ್ಯತೆ ಇದೆಯೋ ಪಡ್ಕೊಳ್ಳಿ ತಪ್ಪೇನಿಲ್ಲ ಅನಿವಾರ್ಯತೆ ಇಲ್ಲದವರು ಕೂಡ ಅವುಗಳನ್ನು ಪಡ್ಕೊಂಡ್ರೆ ನಿಮ್ಮಗಳ ಎಡವಟ್ಟಿನಿಂದಾಗಿ ಇಡೀ ರಾಜ್ಯ ಸಂಕಷ್ಟಕ್ಕೆ ಸಿಲುಗುತ್ತೆ ಇದೀಗ ಪಂಜಾಬ್ಗೆ ಅಂಥ ಪರಿಸ್ಥಿತಿ ಬಂದಿದೆ ಪಂಜಾಬ್ ಸರ್ಕಾರದ ವಿರುದ್ಧ ಜನ ಹಿಡಿಶಾಪ ಆಗ್ತಾ ಇದ್ದಾರೆ ಯಾಕಂದರೆ ಪಂಜಾಬ್ನಲ್ಲಿ ಮೇಲಿಂದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆ ಹೆಚ್ಚಾಗ್ತಾ ಇದೆ ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆಯಿಂದ ಬೆಲೆ ಏರಿಕೆಯಿಂದಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ ಕೇವಲ ಪಂಜಾಬ್ ಅಷ್ಟೇ ಅಲ್ಲ ಏನೋ ದೆಹಲಿಯಲ್ಲಿ ದೆಹಲಿಯಲ್ಲಿ ಏನು ಯಶಸ್ಸು ಸಿಕ್ತು ಆಮ್ ಆದ್ಮಿ ಪಕ್ಷಕ್ಕೆ ಅದೇ ಒಂದು ಪ್ರಣಾಳಿಕೆಯನ್ನು ಇಟ್ಕೊಂಡು ಪಂಜಾಬ್ ಸರ್ಕಾರ ಬಸ್ನಲ್ಲಿ ಉಚಿತ ವಿದ್ಯುತ್ ಉಚಿತ ಇವೆಲ್ಲವನ್ನು ಪೂರೈಸೋಕೆ ಇಲ್ಲ ಪಂಜಾಬ್ ಕೈಯಲ್ಲಿ ಪಂಜಾಬ್ ಲೆಕ್ಕಾಚಾರ ಬೇರೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ ಬೇರೆ ಅಂದರೂ ಸಂತೋಷ ಎಲ್ಲವನ್ನ ಉಚಿತವಾಗಿ ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ಲಿ ಇಲ್ಲಿ ಸರ್ಕಾರದ ವಿರುದ್ಧವಾಗಿ ನಾವು ಏನೂ ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಅನಿವಾರ್ಯತೆ ಇಲ್ಲದವರು ಈ ಯೋಜನೆಗಳನ್ನು ಗ್ಯಾರಂಟಿ ಸ್ಕೀಮನ್ನು ಸುಮ್ಮನೆ ತಗೊಂಡ್ರೆ ಎಡವಟ್ಟು ನಿಮ್ಮಿಂದಾಗಿ ಪ್ರತಿಯೊಬ್ಬರಿಗೂ ನಮ್ಮ ದೇಶದಲ್ಲಿ ಕಾಸ್ಟ್ ಕಟ್ಟಿಂಗಿಂದಾಗಿ ಅದೆಷ್ಟೋ ಕಂಪ್ನಿಗಳು ಜನರನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾವೆ ಸಾಕಷ್ಟು ಖಾಸಗಿ ಕಂಪ್ನಿಗಳಲ್ಲಿ ಜಾಬ್ ಸಿಗ್ತಾಯಿಲ್ಲ ಸರ್ಕಾರಿ ನೌಕರಿಯಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ವಿವಿಧ ಇಲಾಖೆಗಳಲ್ಲಿ ಸರಿಯಾಗಿ ಸಂಬಳ ತಲುಪ್ತಾ ಇಲ್ಲ ಅದಾಗಲೇ ಕರ್ನಾಟಕದಲ್ಲಿ ಮದ್ಯದ ಮೇಲಿನ ತೆರಿಗೆಯನ್ನು ಹೆಚ್ಚಿಸಬೇಕು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಇದರಿಂದಾಗಿ ಉಚಿತ ಗ್ಯಾರಂಟಿ ಯೋಜನೆಗಳ ಹೊಡೆತ ಮದ್ಯಪ್ರಿಯರಿಗೆ ತಲುಪುತ್ತೆ ತಲುಪಲಿ ಯಾಕಂದರೆ ನಾವು ಅದನ್ನ ಎನ್ಕರೇಜ್ ಮಾಡಬೇಕು ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಕೇವಲ ಇದಿಷ್ಟೇ ಅಲ್ಲ ಇದು ಮೇಲ್ನೋಟಕ್ಕೆ ಕಾಣೋದು ಈಗೀಗ ವಿದ್ಯುತ್ ಬಿಲ್ ಹೆಚ್ಚಾಗ್ತಾಯಿದೆ ಅದು ಬಿ ಜೆ ಪಿ ಸರ್ಕಾರದವ್ರು ಮಾಡಿದ್ದು ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಓಕೆ ಒಂದು ಕಡೆ ಮಧ್ಯದ ಮೇಲಿನ ತೆರಿಗೆ ಹೆಚ್ಚಾಗುತ್ತೆ ಇನ್ನೊಂದು ಕಡೆ ವಿದ್ಯುತ್ ಬಿಲ್ ಹೆಚ್ಚಾಗುತ್ತೆ ಇನ್ನೊಂದು ಕಡೆ ಫ್ರೀ ಅಂತಾರೆ ಬಸ್ಸಲ್ಲಿ ಫ್ರೀ ಅಂತಾರೆ ಬಸ್ಸಲ್ಲಿ ಫ್ರೀ ಸಿಕ್ತಿಲ್ಲ ಅಂತ ಒಂದಷ್ಟು ಜನ ಒದ್ದಾಡ್ತಿದ್ದಾರೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ನಮಗೆ ತಲುಪಬೇಕು ಅಂತ ಜನ ಒದ್ದಾಡ್ತಿದ್ದಾರೆ ಯಾರಿಗೆ ಸಿಗಬೇಕೋ ಅವರಿಗೆ ಸಿಕ್ಕರೆ ಒಳ್ಳೆಯದು ಇಲ್ಲಾಂದರೆ ಮೋದಿ ಸರ್ಕಾರ ಮಾಡಿದಂಥ ಜಿ ಎಸ್ ಟಿಗೆ ಜನ ಎಷ್ಟು ಶಾಪ ಹಾಕಿದ್ರೋ ಹೀಗಾಗಿ ಉಚಿತ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಪ್ಲ್ಯಾನ್ನಿಂದಾಗಿ ಮುಂದಿನ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆದರೆ ಜನ ಶಾಪ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ಇನ್ನೂ ಚುನಾವಣೆ ಬರಬೇಕು ಆ ಚುನಾವಣೆಗಾಗಿ ಕರ್ನಾಟಕನೋ ಪಂಜಾಬೋ ಡೆಲ್ಲಿನೋ ಇವೆಲ್ಲವನ್ನು ಮಾದರಿಯಾಗಿ ಇಟ್ಕೊಂಡು ಉಚಿತವಾಗಿ ಕೊಡ್ತೀವಿ ಉಚಿತವಾಗಿ ಕೊಡ್ತೀವಿ ಅಂದರೆ ಆ ರಾಜ್ಯಗಳು ದಿವಾಳಿ ಆಗ್ಬಿಡ್ತವೆ ಅಚ್ಚರಿ ಪಡಬೇಕಾಗಿಲ್ಲ ಕೊಡೋದು ಕಷ್ಟ ಕೊಡೋ ಸಾಮರ್ಥ್ಯ ಸರ್ಕಾರಕ್ಕಿಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್ಕಾರ ಕೊಡುವ ಯೋಜನೆಗಳನ್ನು ಅಗತ್ಯವಾಗಿ ಅನಿವಾರ್ಯವಾಗಿ ಬೇಕಾದವರು ನಿರ್ಗತಿಕರು ಕಷ್ಟದಲ್ಲಿರೋರು ಅಂಥವ್ರಿಗೆ ತಲುಪಿದ್ರೆ ನಿಜಕ್ಕೂ ಸಂತೋಷದ ವಿಚಾರ ಕೇವಲ ಬಿ ಪಿ ಎಲ್ ಕಾರ್ಡ್ ಅನ್ನೋದೊಂದೇ ಮಾನದಂಡ ಅಲ್ಲ ಒಂದಷ್ಟು ಜನ ಭಯ ಪಡ್ತಿದ್ದಾರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅಧಿಕಾರಿಗಳೇ ಬಿ ಪಿ ಎಲ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದು ಬಯಲಾಗಿದ್ದವ್ರು ವಾಪಸ್ ಮಾಡಿದ್ದಾರೆ ಅದೊಂದು ಯೋಜನೆ ಅಂತ ಅಲ್ಲ ಗೃಹಲಕ್ಷ್ಮಿ ಯೋಜನೆ ನಿಜಕ್ಕೂ ಯಾರಿಗೆ ತಲುಪಬೇಕು ಅಂತವ್ರಿಗೆ ತಲುಪಲಿ ವಿದ್ಯಾರ್ಥಿ ನಿಧಿ ಯೋಜನೆ ಯಾರಿಗೆ ತಲುಪಬೇಕು ಅವ್ರು ತಲುಪಲಿ ಅಪ್ಪ ಅಮ್ಮ ಒಳ್ಳೆ ಕೆಲಸಲ್ಲಿರ್ತಾರೆ ಅಪ್ಪ ಅಮ್ಮ ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿರ್ತಾರೆ ಮಗ ಹಂಗ್ ಡಿಗ್ರಿ ಮಾಡಿಬಿಟ್ಟು ಅಂತ ಸರ್ಕಾರ ಯಾಕೆ ಕೊಡ್ಬೇಕು ಮೂರು ಸಾವಿರ ನಿಜಕ್ಕೂ ಕಷ್ಟದಲ್ಲಿ ಬದುಕುತ್ತಿರುವಂಥ ವಿದ್ಯಾರ್ಥಿಗಳಿದ್ರೆ ತಲುಪಲಿ ಅಂಥವ್ರಿಗೆ ಯೋಜನೆಗಳು ಸಿಗಬೇಕು ಇವೆಲ್ಲ ಲೆಕ್ಕಾಚಾರಗಳನ್ನು ನೋಡಿದಾಗ ಪಂಜಾಬ್ನಲ್ಲಿ ಈಗ ಮೇಲಿಂದ ಮೇಲೆ ಪೆಟ್ರೋಲ್ ಮತ್ತು ಡೀಸೆಲ್ಗಳ ಬೆಲೆ ಏರಿಕೆ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು ಅಂದರೆ ಕಂಪ್ ಸಂಪೂರ್ಣ ಸಾಗಾಣಿಕೆ ಏನೊಂದು ಎಲ್ಲೆಲ್ಲಿಂದ ಏನೇನು ರಫ್ತಾಗಬೇಕು ಆಮದಾಗಬೇಕು ಎಲ್ಲ ಬೆಲೆ ಏರಿಕೆ ಯಾಕೆಂದರೆ ಪೆಟ್ರೋಲ್ ಡೀಸೆಲ್ ಅನಿವಾರ್ಯ ಸಾಗ ಸಾರಿಗೆಗೆ ಸಾರಿಗೆ ಮೂಲಕ ಡಿಪೆಂಡ್ ಆಗಿರುವಂಥ ಎಲ್ಲ ವಲಯಗಳ ಬೆಲೆ ಕೂಡ ಹೆಚ್ಚಾಗುತ್ತೆ ಜನ ಶಾಪ ಹಾಕ್ತಾರೆ ಯಾವ ಮಟ್ಟಕ್ಕೆ ಅಂದರೆ ತೀರ್ಸಾಕ್ಬಿಡ್ತಾರೆ ಹೀಗಾಗಿ ಪಂಜಾಬ್ನಲ್ಲಿ ಈಗಾಗಲೇ ಜನ ರೊಚ್ಚೇಳಕ್ಕೆ ಯಾಕಂದರೆ ಪಂಜಾಬ್ ಅವ್ರು ರೊಚ್ಚಿಗೆದ್ರೆ ಗೊತ್ತಲ್ಲ ರೈತರಿಗೆ ಸಿಗಬೇಕಾದ ಸೂಕ್ತ ಸೌಲಭ್ಯ ಸಿಗಲಿಲ್ಲ ಅಂತ ವರ್ಷಗಟ್ಟಲೆ ಪ್ರೊಟೆಸ್ಟ್ ಮಾಡಿದ್ರು ಸರ್ಕಾರವನ್ನೇ ತೀರ್ಸಾ ಹಾಕ್ಬಿಟ್ಟು ಆಮ್ ಆದ್ಮಿ ಪಕ್ಷವನ್ನು ಅಧಿಕಾರಕ್ಕೆ ತಂದರು ಹೀಗಾಗಿ ಮತ್ತೆ ಜನ ಜನ ರೊಚ್ಚಿಗೆದ್ಬಿಟ್ರೆ ಪಂಜಾಬಲ್ಲಿ ಆಮ್ ಆದ್ಮಿನ ಕೂಡ ತೀರ್ಸಾಕ್ಬಿಡ್ತಾರೆ ಈ ಎಲ್ಲ ಲೆಕ್ಕಾಚಾರಗಳು ಉದಾಹರಣೆಯಾಗಿ ತೆಗೆದುಕೊಳ್ಬೇಕು ಒಳ್ಳೆಯವ್ರಿಗೇನು ಸಿಗಬೇಕು ಸಿಗಲಿ ಅರ್ಹರ ಯಾರಿದ್ದಾರೆ ಅವ್ರಿಗೆ ಸಿಗಲಿ ಬಾಕಿಯವರು ಇಂಡಿವಿಜುವಲ್ ಆಗಿ ವಾಲಂಟಿಯರ್ ಆಗಿ ಅದರ ಅನಿವಾರ್ಯತೆ ಇದೆಯಾ ಮಕ್ಕಳು ಒಳ್ಳೊಳ್ಳೆ ಕಂಪ್ನಿಲಿರ್ತಾರೆ ಕೆಲಸ ಮಾಡ್ತಿರ್ತಾರೆ ಲಕ್ಷ ಲಕ್ಷ ಸಂಬಳ ತಗೋತಿರ್ತಾರೆ ಬೇರೆ ಬೇರೆ ದೇಶದಲ್ಲಿರ್ತಾರೆ ಇಲ್ಲ ಅಪ್ಪ ಅಮ್ಮ ಅಂತವು ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಅಥವಾ ಎ ಪಿ ಎಲ್ ಕಾರ್ಡ್ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ತಗೋತಾರೆ ಮತ್ತೊಂದು ಕಡೆ ಮಕ್ಕಳು ಕಳಿಸಿ ದುಡ್ಡಲ್ಲಿ ಮನೆ ಮೇಲೆ ಮನೆ ಕಟ್ಟಿಸ್ಬಿಟ್ಟು ಬಾಡಿಗೆ ಬಿಡ್ತಿರ್ತಾರೆ ಊರುಗಳಲ್ಲಿ ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ ಊರುಗಳಲ್ಲಿ ಚೀಟಿ ನಡೆಸ್ತಿರ್ತಾರೆ ಯಾಕೆ ಬೇಕು ಕೊಡುತ್ತೆ ಅಂತ ಎಲ್ಲ ತಗೊಳ್ಳೋದು ತಪ್ಪು ಅತಿಯಾದರೆ ಅಮೃತನ ವಿಷಯ ಆಗುತ್ತೆ ನೀವುಗಳು ಮಾಡೋ ತಪ್ಪಿಂದ ಇಡೀ ರಾಜ್ಯ ಸಂಕಷ್ಟಕ್ಕೆ ಆಶ್ಚರ್ಯ ಪಡಬೇಕಾಗಿಲ್ಲ ಹೀಗಾಗಿ ಉಚಿತ 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 ಅನ್ನೋದಕ್ಕಿಂತ ಹೆಚ್ಚಾಗಿ ಅನಿವಾರ್ಯ 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 ಯಾರಿಗಿದೆಯೋ ಅದನ್ನು ಬಳಸ್ಕೊಳ್ಳಿ ಪಂಜಾಬ್ ಸರ್ಕಾರವನ್ನು ನೋಡಿ ತಿಳ್ಕೊಳ್ಳಿ ಎಸ್ ವೀಕ್ಷಕರೇ ನಿಜಕ್ಕೂ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಾರಿಗೆ ತಲುಪಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಸೂಕ್ತವಾಗಿ ಅರ್ಹರಿಗೆ ತಲುಪೋಕೆ ಸರ್ಕಾರ ಏನು ಮಾಡಬೇಕು ಅದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು